ಇವೆಲ್ಲ ಊಟಕ್ಕೆ ಹೋಗ್ಬೋದು. ಏನಮ್ಮ ತುಂಬಾ ಖುಷಿಯಾಗಿದೆಯಲ್ಲ? ಡ್ಯಾಡಿ, ನಮ್ ಗೋಪು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಪೈಲಟ್ ಆಗಿ ಸೇರ್ಕೊಂಡಿದ್ದಾರೆ ನೋಡಿ ಅವ್ರ ಫೋಟೋ. ವೆರಿ ಗುಡ್, ತುಂಬಾ ಮುದ್ದೆ ಕಾಣಿಸ್ತಾರಲ್ಲ. ಹೌದು ಡ್ಯಾಡಿ, ಐ ಎಫ್ ನಲ್ಲಿ ಒಳ್ಳೆ ಸಂಬಳ ಬರುತ್ತೆ ಅಲ್ಲ? ಹೌದಮ್ಮ, ಕೈ ತುಂಬಾ ಸಂಬಳ ಕೊಡ್ತಾರೆ. ಅಮ್ಮ ಗೋಪುಗೆ ಡ್ರೆಸ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಲ್ಲ? ಫಸ್ಟ್ ಕ್ಲಾಸ್ ಒಪ್ಪುತ್ತೆ ಕಣಮ್ಮ. ಮನಸ್ಸಿಗೆ ಹಿಡಿಸ್ದವ್ರು ಹೇಗ್ ಡ್ರೆಸ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಯಾಕಮ್ಮ ಸಬ್ಬಗಿದ್ಯಾ? ನಂಗ್ಯಾಕೋ ಏನು ಬೇಡವಾಗಿದೆ ಚಂದ್ರ. ಒಂದೊಂದ್ಸಲ ನಿಮ್ಮ ಅಮ್ಮನಿಗೆ ಇದ್ದಕ್ಕಿದ್ದಾಗ ವೈರಾಗ್ಯ ಬಂದ್ಬಿಡುತ್ತೆ. ನನ್ ಯೋಚನೆ ನಂಗೆ, ನಿಮ್ ಸುಮಾನೆ ನಿಮ್ಗೆ. ಯೋಚನೆ ಮಾಡಕ್ ಏನಾಗಿದೆ ಈಗ? ಅಲ್ಲ, ವಯಸ್ಸಿಗೆ ಬಂದ ಮಗ ಇದಾನಲ್ಲ, ಪ್ರಪಂಚನೇ ಬೇಡದೆ ಇದ್ದವನ್ ಹಾಗೆ ತಿರುಗ್ತಾ ಇದ್ದಾನಲ್ಲ, ಅವನಿಗೊಂದು ಹೆಣ್ಣು ತಂದು ಮದುವೆ ಮಾಡಬೇಕು ಅನ್ನೋ ಯೋಚನೆ ಬೇಡ. ನಿನ್ನ ಮಗ ಸಂಪಾದಿಸಿರೋ ಕೀರ್ತಿಗೆ ತಿಳಿದವರು ಯಾರು ಹೆಣ್ಣು ಕೊಡ್ತಾರಿಯೇ? ಹಾಗೇಂತ ಸುಮ್ನಿರೋಕಾಗುತ್ತೆಯೇ? ಆಗೋ ಕಾಲಕ್ಕಾಗೆ ಆಗತ್ತೆ. ಚಂದ್ರ ನನಗೆ ಹಸಿವಾಗ್ತಿದೆ, ಬಡ್ಸಮ್ಮ ಬಡ್ಸು. ಎಲ್ಲಿ ನಿನ್ನ ಸುಪುತ್ರ? ಅವನಿಗೆ ಹಸಿವಿಲ್ವಂತೆ, ಆಮೇಲೆ ಬಂದು ಊಟ ಮಾಡ್ತಾನೆ. ಆಮೇಲೆ ಮಾಡಲಿ, ನಾನು ಈಗ ಮಾಡ್ತೀನಿ. ಏನು ಯೋಚನೆ ಮಾಡ್ತಿದ್ದಿ? ಡ್ಯಾಡಿ, ಅಮ್ಮ ಅಣ್ಣಂಗೆ ಹೆಣ್ಣು ನೋಡೋ ಜವಾಬ್ದಾರಿ ನನಗ್ ಬಿಟ್ಬಿಡಿ. ಏನಮ್ಮ ನೀನು ಹೇಳೋದು, ಅದನ್ನ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿಯಾ? ನಿಮಗ್ ಯಾಕ ಆ ಯೋಚನೆ? ನಾಳೆ ಸೂರ್ಯೋದಯದ ಹೊತ್ತಿಗೆ ಮುದ್ದಾದ ಹುಡುಗಿ ನಮ್ಮ ಮನೆ ಬಾಗ್ಲಲ್ಲಿ ನಿಂತಿರ್ತಾಳೆ, ಸರಿ ತಾನೆ? ಓಕೆ ಡ್ಯಾಡಿ. ಓಕೆ ಓಕೆ ಅಮ್ಮ. ನಿನ್ ಮಗಳಿಗೆ ಯಾವ್ಯಾವ ಸೀರೆ ಬೇಕು, ಎಷ್ಟು ಬೇಕು ನೀನೇ ನೋಡ್ತು. ಇದೊಂದು ತಗೊಳ್ಳೋಣ. ಇದು ಲೇಟೆಸ್ಟ್ ಡಿಸೈನ್ ಏನ್ರಿ? ಇದನ್ನ ನೋಡಿ, ಚೆನ್ನಾಗಿದೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟನ್ನು ಪ್ಯಾಕ್ ಮಾಡ. ಒಳ್ಳೆ ಬಟ್ಟೆನಾ? ಶೂಟಿಂಗ್ ಬಹಳ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಸೂಟ್ ಲೈನ್ ಆಯ್ತು. ಇದು ಲೇಟೆಸ್ಟ್, ಇದು ಲೇಟೆಸ್ಟ್ ಡಿಸೈನ್. ಇಲ್ಲ ಇಲ್ಲ, ಅದು ಅದು ಕೊಡಿ ಕೊಡಿ, ಇದು ಚೆನ್ನಾಗಿದೆ. ಇದರಲ್ಲಿ ಒಂದು ಸೂಟ್ ಲೈನ್. ಜಾತಾ ಫಿಫ್ಟಿ ಫಿಫ್ಟಿ ಕಾಮ್ದಾರ್ ನಗರ್ ಮೆಡ್ರಾಸ್ 34 ಮೆಡ್ರಾಸ್ 34 ಅಮಿತ್ ಪ್ರಾರ್ಥನಾ